ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬೌಲ್ಗೆ ಒಂದು ಕಪ್ ಸೋಯಾ ಚಂಕ್ಸ್ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಬಿಸಿ ನೀರು ಹಾಕಿ 15 ನಿಮಿಷ ನೆನೆಸಿಟ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಪ್ರೆಷರ್ ಕುಕ್ಕರ್ ಅಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಕಟ್ ಮಾಡಿಕೊಂಡಿರುವ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಹಾಗೆ 2 ಕಟ್ ಮಾಡಿಕೊಂಡಿರುವ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಕಪ್ ಪುದೀನ ಸೊಪ್ಪು, 1/2 ಕಪ್ ಬಟಾಣಿ ಹಾಕಿ ಫ್ರೈ ಮಾಡಬೇಕು. ಈಗ ಸೋಯಾ ಚಂಕ್ಸ್ ನಲ್ಲಿರುವ ಎಕ್ಸ್ಟ್ರಾ ನೀರನ್ನು ಈ ರೀತಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಪ್ಯಾನಿಗೆ ಹಾಕೋಬೇಕು. ಈಗ 1 ಟೀಸ್ಪೂನ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಈಗ ನೆನೆಸಿಟ್ಕೊಂಡಿರುವ ಬಾಸ್ಮತಿ ಅಕ್ಕಿನ ಹಾಕೋಬೇಕು. ನಾನಿಲ್ಲಿ 1 ಗ್ಲಾಸ್ ಬಾಸ್ಮತಿ ಅಕ್ಕಿ 15 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ, ಅದಕ್ಕೆ 1.5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸ್ಕೋಬೇಕು. ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಪುಲಾವ್ ಈಗ ರೆಡಿ ಆಗಿದೆ. ಸೋಯಾ ಚಂಕ್ಸ್ ಪುಲಾವ್ ರೈತಾ ಜೊತೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.